ಯೇಸ್ ವೀಕ್ಷಕ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯದ ಕುರಿತು ಪ್ರಧಾನಿ ಮೋದಿ ದೊಡ್ಡ ಹೇಳಿಕೆಯನ್ನು ನೀಡಿದ್ದು ಜನರ ಆಶೀರ್ವಾದ ಇದ್ದರೆ ಮುಂದಿನ ವರ್ಷ ಮರಳುತ್ತೇನೆ ಅಂತ ಹೇಳಿದ್ದಾರೆ ದೆಹಲಿಯ ಕೆಂಪುಕೋಟೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದರು ಈ ವೇಳೆ ಭಾರತದ ಮುಂದಿರುವ ಬೃಹತ್ ಅವಕಾಶಗಳ ಕುರಿತು ಮಾತನಾಡಿದರು ಮತ್ತು ರಾಜಕೀಯ ಪ್ರತಿಸ್ಪರ್ಧಿಗಳ ವಿರುದ್ಧ ವಾಗ್ದಾಳಿ ನಡೆಸಿದರು ಕೊನೆಗೆ ಜನರ ಆಶೀರ್ವಾದ ಇದ್ದರೆ ಮುಂದಿನ ವರ್ಷ ಮರಳುತ್ತೇನೆ ಎಂದರು ಮಣಿಪುರದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ದೌರ್ಜನ್ಯಗಳ ಬಗ್ಗೆ ಕಳವಳ ವ್ಯಕ್ತಪಡಿಸುವ ಮೂಲಕ ಪ್ರಧಾನಿ ಮೋದಿ ತಮ್ಮ ಭಾಷಣವನ್ನು ಪ್ರಾರಂಭಿಸಿದರು ಕಳೆದ ಕೆಲವು ವಾರಗಳಲ್ಲಿ ಮಣಿಪುರದ ಹಿಂಸಾಚಾರದ ಅಲೆಗೆ ಸಾಕ್ಷಿಯಾಯಿತು ಹಲವು ಜನರು ಪ್ರಾಣ ಕಳೆದುಕೊಂಡರು ಮತ್ತು ತಮ್ಮ ತಾಯಿ ಮತ್ತು ಸಹೋದರಿಗೆ ಅವಮಾನವಾಯಿತು ಆದರೆ ನಿಧಾನವಾಗಿ ಈ ಪ್ರದೇಶದಲ್ಲಿ ಶಾಂತಿ ಮರಳುತ್ತಿದೆ ಭಾರತವು ಮಣಿಪುರದೊಂದಿಗೆ ನಿಂತಿದೆ ಎಂದು ಅವರು ಹೇಳಿದರು ತಮ್ಮ ಇಂದಿನ ಶೈಲಿಯಲ್ಲಿ ಹೊಗಳಿರುವ ಪ್ರಧಾನಿ ಮೋದಿ ಇಂದು ನೂರ ನಲವತ್ತು ಕೋಟಿ ಭಾರತೀಯ ನಾಗರಿಕರು ತಮ್ಮನ್ನು ಪರಿವರ್ಜನ್ ಅಂದರೆ ಕುಟುಂಬ ಸದಸ್ಯರೆಂದು ಪದೇ ಪದೇ ಸಂಬೋಧಿಸಿದ್ದಾರೆ ತಮ್ಮ ಹಿಂದಿನ ಭಾಷಣಗಳಲ್ಲಿ ಪ್ರಧಾನಿಯವರು ದೇಶ ಜನರನ್ನು ತನ್ನ ಪ್ರೀತಿಯ ಸಹೋದರ ಸಹೋದೇರೇ ಎಂದು ಉಲ್ಲೇಖಿಸಿದರು ಇನ್ನು ಮೋದಿ ಹೇಳಿಕೆಯನ್ನು ಖಂಡಿಸಿರುವ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಮೋದಿ ಮತ್ತೆ ಮೋದಿನ ವರ್ಷ ತಮ್ಮ ಮನೇಲಿ ಬಾವುಟ ಹಾರಿಸ್ಕೋಬೇಕು ಅನ್ನೋ ಮೂಲಕ ಚುನಾವಣೆಯಲ್ಲಿ ಎನ್ ಡಿ ಎ ಅಂತ ಪರೋಕ್ಷವಾಗಿ ಗುಡುಗಿದರು ಎಸ್ ಲೋಕಸಭೆಯಲ್ಲಿ ಮಾತಾಡಬೇಕಾಗಿದ್ದಂಥ ಸನ್ನಿವೇಶಗಳು ಲೋಕಸಭೆಯಲ್ಲಿ ಉತ್ತರಿಸಬೇಕಾಗಿದ್ದಂಥ ಪ್ರಧಾನಿ ನರೇಂದ್ರ ಮೋದಿಯವರು ಅವರ್ ಕಾಮಿಡಿ ಮಾಡಿಬಿಟ್ಟು ಎರಡು ನಿಮಿಷ ಮಣಿಪುರದ ಬಗ್ಗೆ ಮಾತಾಡಿದ್ರು ಅಂತ ವಿಪಕ್ಷದವರು ಗುಡುಗಿದ್ರು ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಗೊತ್ತು ಎಲ್ಲಿ ಏನು ಯಾವಾಗ ಯಾವ ರೀತಿ ಪ್ರಚಾರವನ್ನು ಬೈ ಬಯಸ್ಕೋಬೇಕು ಅಂತ ಮಣಿಪುರದಲ್ಲಿ ಆಗುತ್ತಿರುವ ಹಿಂಸಾಚಾರದ ಬಗ್ಗೆ ಸ್ವಾತಂತ್ರ್ಯೋತ್ಸವ ದಿನದಂದು ತಮ್ಮ ಭಾಷಣವನ್ನು ಆರಂಭಿಸಿದ್ರು ಮಣಿಪುರದ ಜೊತೆಗೆ ಇಡೀ ದೇಶ ಇದೆ ಮಣಿಪುರದಲ್ಲಿ ನಿಧಾನವಾಗಿ ಶಾಂತಿ ನೆಲೆಸ್ತಾ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹೊರತುಪಡಿಸಿದ್ರೆ ಇಡೀ ದೇಶಕ್ಕೆ ಗೊತ್ತು ಮಣಿಪುರದಲ್ಲಿ ಏನಾಗ್ತಿದೆ ಅಂತ ಆದರೆ ಪ್ರಧಾನಿ ನರೇಂದ್ರ ಅವರು ಮಾತ್ರ ಉತ್ತರಿಸೋ ಜಾಗದಲ್ಲಿ ಸರಿಯಾಗಿ ಉತ್ತರಿಸಲಿಲ್ಲ ಕ್ರಮ ಕೈಗೊಳ್ಳೋ ಸಂದರ್ಭದಲ್ಲಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಲಿಲ್ಲ ಇದೀಗ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ಚುನಾವಣಾ ಪ್ರಚಾರವನ್ನಾಗಿ ಬಳಸಿಕೊಂಡ್ರು ಕೆಂಪು ಕೋಟೆಯಲ್ಲಿ ಅನ್ನೋದು ಪ್ರತಿಪಕ್ಷಗಳ ಆರೋಪ ಭಾಷಣದ ಕೊನೆಯಲ್ಲಿ ಅದೃಷ್ಟ ಇದ್ದರೆ ಮತ್ತೆ ಬರ್ತೀನಿ ಮುಂದಿನ ವರ್ಷ ಅಂತ ಹೇಳಿದ್ರು ಅಂದರೆ ಚುನಾವಣೆಯಲ್ಲಿ ಗೆದ್ದು ಬರ್ತೀನಿ ಅನ್ನೋದು ಅವರ ಪ್ರಚಾರನೋ ಅಥವಾ ಪ್ರಧಾನಿಯಾಗಿ ಕೆಂಪು ಕೋಟೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ತಿರಂಗವನ್ನು ಹಾರಿಸಿ ಆಡಬೇಕಾದ ಮಾತು ಅನ್ನೋದು ವಿಪಕ್ಷಗಳ ಆರೋಪ ಕೆಂಪು ಕೋಟೆಯನ್ನು ಕೂಡ ನಿಮ್ಮ ಪ್ರಚಾರಕ್ಕೆ ಬಳಸ್ಕೊತಿದ್ದೀರಲ್ಲ ಇದು ನಮ್ಮ ದೇಶದ ದುರಂತ ಇದು ಪ್ರತಿಪಕ್ಷಗಳ ಆರೋಪ ಅದಕ್ಕೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರಿ ಖರ್ಗೆ ಅವರು ಮಾತನಾಡಿ ನೀವು ಮುಂದಿನ ವರ್ಷನೂ ಬಾವುಟ ಆರಿಸ್ತೀರಾ ನಿಜ ಅದರಲ್ಲಿ ತಪ್ಪೇನಿಲ್ಲ ಆದರೆ ಮನೇಲಿ ಆರಿಸ್ಕೊಳ್ಳಿ ಅನ್ನೋ ಮೂಲಕ ಎನ್ ಡಿ ಎ ಪರೋಕ್ಷವಾಗಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಎಸ್ ಪ್ರಧಾನಿ ಅವರ ಭಾಷಣದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಮುಂದಿನ